ಕುಮಟಾ ಪಟ್ಟಣದ ಮಣಕಿ ಮೈದಾನದಲ್ಲಿ ಫೆಬ್ರವರಿ 11 ರಿಂದ 13 ರವರೆಗೆ ನಾಡವರ ಪ್ರೀಮಿಯರ್ ಲೀಗ್ನ ರಾಷ್ಟಮಟ್ಟದ ಮುಕ್ತ ಹಾಲ್ ಟೆನಿಸ್ ಬಾಲ್ ಪಂದ್ಯಾವಳಿ ನಡೆಯಲಿದೆ ಎಂದು ಜಿಲ್ಲಾ ಪಂಚಾಯತ್ ನಿಕಟ ಪೂರ್ವ ಸದಸ್ಯ ಪ್ರದೀಪ್ ನಾಯಕ್ ದೇವರಬಾಯಿ ಅವರು ತಿಳಿಸಿದರು. ಕುಮಟಾ ಪಟ್ಟಣದ ವರದ ಇಂಟರ್ನ್ಯಾಷನಲ್ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ನಿಕಟ ಪೂರ್ವ ಸದಸ್ಯ ಪ್ರದೀಪ್ ನಾಯಕ್ ಅವರು ಎನ್ಪಿಎಲ್ 2022ರ ಪಂದ್ಯಾವಳಿಯ ಬ್ರೋಚರ್ ಬಿಡುಗಡೆಗೊಳಿಸಿ ಮಾಹಿತಿ ನೀಡಿದರು. ಫೆಬ್ರವರಿ 11ರಂದು ನಾಡವರ ಸಮಾಜ ಬಾಂಧವರ ಹಾಲ್ ಟೆನಿಸ್ ಬಾಲ್ ಮುಕ್ತ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದ್ದು ಫೆಬ್ರವರಿ 12 ಮತ್ತು 13ರಂದು ರಾಷ್ಟಮಟ್ಟದ ಮುಕ್ತ ಹಾಲ್ ಟೆನಿಸ್ ಬಾಲ್ ಪಂದ್ಯಾವಳಿ ನಡೆಯಲಿದೆ. 2 ವರ್ಷಗಳು ಯಶಸ್ವಿಯಾಗಿ ಎನ್ಪಿಎಲ್ ಟೂರ್ನಮೆಂಟ್ ನಡೆಸಿದ್ದೇವೆ. ಕಳೆದ ಬಾರಿ ಕೋವಿಡ್ ಕಾಟದಿಂದ ಈ ಟೂರ್ನಮೆಂಟ್ ನಡೆಸಲು ಸಾಧ್ಯವಾಗಿಲ್ಲ. ಹೀಗಾಗಿ ಈ ಬಾರಿ 3ನೇ ವರ್ಷದ ಟೂರ್ನಮೆಂಟ್ ಅನ್ನು ಅದ್ದೂರಿಯಾಗಿ ಹಲವು ವೈಶಿಷ್ಟ್ಯತೆಯನ್ನೊಳಗೊಂಡ ಟೂರ್ನಮೆಂಟ್ ನಡೆಸಲಿದ್ದೇವೆ. ನಾಡವರ ಸಮಾಜ ಬಾಂಧವರು ಟೂರ್ನಮೆಂಟ್ ನಡೆಸುವ ಎಲ್ಲಾ ಜವಾಬ್ದಾರಿ ವಹಿಸಿಕೊಂಡರು. ಎಲ್ಲಾ ಸಮುದಾಯದವರು ಪ್ರತಿ ವರ್ಷ ಬೆಂಬಲಿಸುತ್ತಿರುವುದು ಅಭಿನಂದನೀಯ. ರಾಜ್ಯದಲ್ಲಿಯ ನಾಡವರ ಸಮಾಜದ ಯಾವುದೇ ಟೀಮ್ ಈ ಹೊನಲು ಬೆಳಕು ಹಾರ್ಡ್ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಬಹುದು. ರಾಷ್ಟ್ರಮಟ್ಟದ ಹಾರ್ಡ್ ಟೆನಿಸ್ ಬಾಲ್ ಹೊನಲು ಬೆಳಕಿನ ಪಂದ್ಯಾವಳಿಯಲ್ಲಿ ಪೂನಾದ ಡಿಂಗ್ ಡಾಂಗ್ ತಂಡ, ಮಹಾರಾಷ್ಟ್ರ, ಗುಜರಾತ್ ಹಾಗೂ ಕೇರಳ ತಂಡಗಳು ಭಾಗವಹಿಸಲಿವೆ. ಡೆಲ್ಲಿಯ ತಂಡ ಕೂಡ ಭಾಗವಹಿಸುವ ಸಾಧ್ಯತೆ ಇದೆ. ಈ ಪಂದ್ಯಾವಳಿಗೆ ಸುಮಾರು 30 ಲಕ್ಷ ರೂಪಾಯಿ ಖರ್ಚು ಅಂದಾಜಿಸಲಾಗಿದೆ. ಪಂದ್ಯಾವಳಿಯ ನೇರ ಪ್ರಸಾರವನ್ನು ಟಿವಿ ಮಾಧ್ಯಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಟೆಲಿಕಾಸ್ಟ್ ಹಾಗೂ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡಲಾಗುವುದು. ಈ ಬಾರಿಯ ಪಂದ್ಯಾವಳಿ ಅತ್ಯಂತ ವಿಶಿಷ್ಟವಾಗಿದ್ದು ನಾಡವರ ಸಮಾಜದವರಿಗೆ ಮಾತ್ರ ನಡೆಯುವ ಪಂದ್ಯಾವಳಿಗೆ ಪ್ರಥಮ ಬಹುಮಾನ 66,666 ರೂಪಾಯಿ ಹಾಗೂ ಟ್ರೋಫಿ, ದ್ವಿತೀಯ ಬಹುಮಾನ 44,444 ರೂಪಾಯಿ ಹಾಗೂ ಟ್ರೋಫಿ, ಮುಕ್ತ ಪಂದ್ಯಾವಳಿಯ ಬಹುಮಾನಗಳು ಚಾಂಪಿಯನ್ ತಂಡಕ್ಕೆ 4,04,040 ರೂಪಾಯಿ, ರನ್ನರ್ ಆಫ್ ತಂಡಕ್ಕೆ 2,25,525 ರೂಪಾಯಿ ಹಾಗೂ ಟ್ರೋಫಿ ಬಹುಮಾನ ನೀಡಲಾಗುವುದು. ಅಲ್ಲದೆ ನಾಡವರ ಸಾಂಪ್ರದಾಯಿಕ ಊಟ ಪಂದ್ಯಾವಳಿಯಲ್ಲಿ ವಿಶೇಷವಾಗಿ ನೀಡಲಾಗುವುದು ಎಂದರು. ಫೆಬ್ರವರಿ 11ಕ್ಕೆ ಮೊದಲನೇ ದಿನ ಟೂರ್ನಮೆಂಟ್ ಉದ್ಘಾಟನೆ ಆದಂತಹ ನಾಡವ ಸಮಾಜಕ್ಕೆ ಸೀಮಿತವಾದಂತಹ ಒಂದು ಪಂದ್ಯಾವಳಿ ಆಗಿರ್ತದೆ. ಈ ಪಂದ್ಯಾವಳಿಗೆ ಮೊದಲ ಪ್ರೈಸ್ ಅನ್ನು 66,660 ರೂಪಾಯಿ ಹಾಗೂ ಟ್ರಾಫಿ ಇದೆ. ಮೊದಲ ಪ್ರೈಸ್ 66,660 ಹಾಗೂ ಟ್ರಾಫಿ, ಹಾಗೂ ದ್ವಿತೀಯ ಪ್ರೈಸ್ 44,444 ಹಾಗೂ ಟ್ರಾಫಿ ಇದೆ. ಮತ್ತು ವೈಯಕ್ತಿಕ ಬಹುಮಾನಗಳು ಕೂಡ ಇದ್ದಾವೆ. ಕೇವಲ ನಾಡವ ಸಮಾಜಕ್ಕೆ ಮಾತ್ರ ಸೀಮಿತವಾಗಿದೆ. ನಾಡವ ಸಮಾಜದ ಪ್ರತಿಭಾವಂತ ಆಟಗಾರರಿಗೆ ಈ ಒಂದು ಮೊದಲ ಬೆಳಕಿನಲ್ಲಿ ಆಡುವಂತಹ ಸುವರ್ಣ ಅವಕಾಶ ನಾಡೋರ್ ಲೀಗಿನ ಎಲ್ಲ ಸದಸ್ಯರು ಒದಗಿಸಿಕೊಟ್ಟಿದ್ದಾರೆ. ಅದನ್ನು ಸದ್ಬಳಕೆ ಮಾಡಿಕೊಳ್ಬೇಕು ನಾಡೋರ್ ಸಮಾಜದ ಯುವ ಕ್ರೀಡಾ ಪ್ರತಿಭೆ. ಈ ಸಂದರ್ಭದಲ್ಲಿ ಅದೇ ದಿನ ನಾಡೋರ್ ಸಮಾಜ ಹಾಗೂ ಬಂದಂತಹ ಎಲ್ಲ ಸಾರ್ವಜನಿಕರಿಗೆ ನಾಡವರ ಅತ್ಯಂತ ಜನಪ್ರಿಯ ಆಹಾರವಾದ ಕೋಳಿ ಸಾರು ಹಾಗೂ ರೊಟ್ಟಿ ಊಟ, ಅಂದರೆ ನಮ್ಮ ಸಾಂಪ್ರದಾಯಿಕ ಆಹಾರವನ್ನು ಆ ದಿನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೀಡಲಾಗ್ತದೆ. ಹಾಗೆಯೇ ಮಾರನೇ ದಿನ ನಾಡೋರ್ ಸಮಾಜದ ಜೊತೆಗೆ ಇತರ ಎಲ್ಲ ಸಮಾಜದ ಕ್ರೀಡಾ ಪ್ರತಿಭೆಗಳಿಗೂ ಕೂಡ ಈ ಮಣಕೆ ಮೈದಾನ ಒಂದು ಅವರ ಕ್ರೀಡಾ ಭವಿಷ್ಯಕ್ಕೆ ಅವಕಾಶ ಕೊಡಲಿ ಅನ್ನೋ ಉದ್ದೇಶಕ್ಕಾಗಿ ಓಪನ್ ಟೂರ್ನಮೆಂಟ್ ಅನ್ನು ಕೂಡ ಆಯೋಜಿಸಲಾಗಿದೆ. ಅದು ಫೆಬ್ರವರಿ 12 ಮತ್ತು ಫೆಬ್ರವರಿ 13ಕ್ಕೆ ಒಂದು ಬೆಳಕಿನಲ್ಲಿ ಆ ಒಂದು ಪಂದ್ಯಾಟದಲ್ಲಿ ಗೆದ್ದಂಥವರಿಗೆ ಚಾಂಪಿಯನ್ ತಂಡಕ್ಕೆ 4,04,040 ರೂಪಾಯಿ ಹಾಗೂ ಟ್ರಾಫಿ, ರನ್ನರ್ ಅಪ್ ತಂಡಕ್ಕೆ 2,52,500 ಹಾಗೂ ಟ್ರಾಫಿಯನ್ನು ನೀಡಲಾಗ್ತದೆ. ಮತ್ತು ವೈಯಕ್ತಿಕ ಬಹುಮಾನ ಕೂಡ ಇದ್ದವರಿಗೆ ಬಂದಂಥ ಎಲ್ಲರಿಗೂ ಊಟ ವಸತಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಕುಮಟಾದ ನಾಡೋರ್ ಪ್ರೀಮಿಯರ್ ಲೀಗ್ನ ಸದಸ್ಯರು ಮಾಡ್ತಾ ಇದ್ದಾರೆ. ಜೊತೆಗೆ ವಿಶೇಷವಾಗಿ ಈ ವರ್ಷ, ಅಂದರೆ ಹಿಂದಿನ ವರ್ಷವೂ ಕೂಡ ನಾವು ಸ್ಟ್ಯಾಂಡ್ ಮಾಡಿದ್ವಿ. ಈ ವರ್ಷ ಸುಮಾರು ಆ ಗ್ಯಾಲರಿಯಲ್ಲಿ 10,000 ಜನರಿಗೆ ಕೂತ್ಕೊಳ್ಳಲಿಕ್ಕೆ ಗ್ಯಾಲರಿ ವ್ಯವಸ್ಥೆಯನ್ನು ಮಾಡ್ತಾ ಇರೋದು ಇದು ನಮ್ಮ ಜಿಲ್ಲೆಯಲ್ಲಿಯೇ ಮೊದಲ ಬಾರಿ, ಮತ್ತು ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಹಿಂದೆಲ್ಲೂ ಮಾಡಲಿಲ್ಲ ಅಂತ ಹೇಳಿದ್ರು. ನಾನು ಈ ಸಂದರ್ಭ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಹಾಗೆಯೇ ಎಂ ಎಸ್ ಸ್ಪೋರ್ಟ್ಸ್ ಬೆಂಗಳೂರು ಅವರಿಂದ ವಿಡಿಯೋಗ್ರಫಿ ಆಗ್ತಾ ಇದೆ. ಅದರಲ್ಲಿ ಏನು ವಿಶೇಷ ಕೇಳಿದ್ರೆ, ಥರ್ಡ್ ಅಂಪೈರಿಗೆ ಯಾವುದೇ ಒಂದು ಡಿಸಿಷನ್ ಕೊಟ್ಟಾಗ ರಿಪ್ಲೈನಲ್ಲಿ ನೋಡಿ ಡಿಸಿಷನ್ ಕೊಡಲಿ ಥರ್ಡ್ ಅಂಪೈರ್ ಇರ್ತಾರೆ. ಇದೊಂದು ವ್ಯವಸ್ಥೆ ಇದೆ. ಸತತ 3ನೇ ಬಾರಿಗೆ ಎನ್ಪಿಎಲ್ ಅಧ್ಯಕ್ಷರಾಗಿ ಜಗದೀಶ್ ನಾಯಕ್ ಹಾಗೂ ತೊರಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಮಾಜದ ಮುಖಂಡ ಆನಂದ ಕವರಿ ಮಾತನಾಡಿ, ಎಲ್ಲರ ಸಹಕಾರದೊಂದಿಗೆ ಹೊನಲು ಬೆಳಕಿನ ಈ ಪಂದ್ಯಾವಳಿ ಅತ್ಯಂತ ವಿಶಿಷ್ಟವಾಗಿ ನಡೆಸಲಾಗುವುದು, ಪಂದ್ಯಾವಳಿಗಳ ಉದ್ದಕ್ಕೂ ಕೋವಿಡ್ ನಿಯಮಾವಳಿಗಳನ್ನು ಪರಿಪಾಲಿಸಲಾಗುವುದು ಎಂದರು. ಈ ಒಂದು ದಿಶೆಯಲ್ಲಿ ನಮ್ಮ ಈ ಟೂರ್ನಮೆಂಟ್ಗೆ ಏನು ಕಾನೂನುಬದ್ಧವಾಗಿ ಸಹಾಯ ಸಹಕಾರ ಮಾಡಬೇಕು ಎನ್ನುವುದು ಪತ್ರಿಕೆಯ ಮೂಲಕ ತಿಳಿಸಿ, ಪತ್ರಿಕಾ ಮಾಧ್ಯಮದ ಮೂಲಕ ಈ ಒಂದು ಟೂರ್ನಮೆಂಟ್ಗೆ ಎಲ್ಲರನ್ನೂ ಎಲ್ಲ ಕೆಲಸಗಳಿಗೆ ಅನುಕೂಲ ಮಾಡುವಂಗೆ ಪತ್ರಿಕಾ ಮಾಧ್ಯಮವನ್ನು ಕೇಳ್ಕೊಳ್ತಿದ್ದೇವೆ. ಈ ಟೂರ್ನಮೆಂಟು ನಾವೆಲ್ಲರೂ ಹಿರಿಯರೆಲ್ಲ ಸೇರಿ ಯಶಸ್ವಿಯಾಗಿ ಮಾಡ್ತೇವೆ. ಇದನ್ನು ನಮ್ಮ 3ನೇ ವರ್ಷ ಜಗದೀಶ್ ನಾಯ್ಕ ವರದಾಟ ಮಾಲಕರು ಅಧ್ಯಕ್ಷತೆಯಲ್ಲಿ ಕಾರ್ಯದರ್ಶಿ ಈ ಸಲ ಕಾರ್ಯದರ್ಶಿ ಕುಮಾರ್ ಗೌರಿ ಹಾಗೂ ನಮ್ಮ ಹಿರಿಯ ಚಂದ್ರಾಸ್ ನಾಯ್ಕ ವಿನಾಯಕ್, ಯಾಕಂದರೆ ಈ ಒಂದು ಈ ಎಲ್ಲ ಟೂರ್ನಮೆಂಟ್ ಆಗಲಿಕ್ಕೆ ರವಿರಾಜ ಟ್ರಾಫಿ ನಾವು ನೆನೆಸ್ಕೊಳ್ಳೇಬೇಕು. ಅವರ ಮೂಲಕ ಇದಕ್ಕೆ ಫೌಂಡರ್ ಆಗಿದ್ದಾರೆ. ಅವರನ್ನೂ ಸಹ ಎಲ್ಲ ಹುಡುಗರನ್ನು ವಿಶ್ವಾಸ ತಗೊಂಡು ಈ ಟೂರ್ನಮೆಂಟು ಯಶಸ್ವಿ ಮಾಡೋಣ. ಉತ್ತಮ ರೀತಿಯಲ್ಲಿ
ನಾವು ಈ ಟೂರ್ನಮೆಂಟನ್ನು ಕಂಡಕ್ಟ್ ಮಾಡೋಣ. ಮತ್ತು ಒಂದೇ ದಿವಸ ಈ ಒಂದು ಟೂರ್ನಮೆಂಟ್ ಮಾಡಬೇಕಾದ್ರೆ ನಮ್ಮ ಸಮಾಜದ ವತಿಯಿಂದ ಮಕ್ಕಳು ಆಡಬೇಕಾದ್ರೆ ಅವ್ರಿಗೊಂದು ಇಂಟ್ರೆಸ್ಟ್ ಇರ್ತದೆ ಅಂತೇಳಿ ಆ ಒಂದು 11ನೇ ತಾರೀಕಿಗೆ ಆ ಒಂದು ಆಟವನ್ನು ಇಟ್ಕೊಂಡಿದ್ದೇವೆ. ಮತ್ತು 12-13ಕ್ಕೆ ಎಲ್ಲರೂ ಒಳ್ಳೊಳ್ಳೆ ಆಟಗಾರರು ಈ ಒಂದು ಟೂರ್ನಮೆಂಟಿಗೆ ಬಂದು ಆಡ್ತಾರೆ. ಕುಮಟದಲ್ಲಿ ಒಂದು ವಿಶೇಷವಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ನಾವೆಲ್ಲರೂ ತನುಮನದಿಂದ ನಮ್ಮ ಈ ನಾಡವರ ಸಮಾಜ ಒಟ್ಟಿಗಿದ್ದೇವೆ. ಆ ಒಂದು 3 ದಿನವೂ ಆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೇವೆ. ಮತ್ತು ಇದರ ಮುಖ್ಯ ಉದ್ದೇಶ ನಮ್ಮ ಪತ್ರಿಕಾ ಮಿತ್ರದವರು ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ನೀವು ಸಹಾಯ ಸಹಕಾರ ಮಾಡಿ ಅಂತ ಹೇಳ್ತಾ ನನ್ನ ಸುದ್ದಿಗೋಷ್ಠಿಯಲ್ಲಿ ಪುರಸಭೆ ಸದಸ್ಯ ಎನ್ಪಿಎಲ್ನ ಪ್ರಮುಖರಾದ ಚಂದ್ರಹಾಸ್ ನಾಯಕ, ಕುಮಾರ್ ಕವರಿ, ಮಹೇಶ್ ನಾಯಕ್ ಮನ್ನಳ್ಳಿ, ವಿನಾಯಕ ನಾಯಕ್, ರಾಘವೇಂದ್ರ ನಾಯಕ, ಧೀರಜ್ ನಾಯ್ಡು, ಲಕ್ಷ್ಮಣ್ ನಾಯಕ, ಕುಮಾರ್ ಕವರಿ, ಸ್ವಸ್ತಿಕ್ ನಾಯಕ, ಪ್ರಧಾನ ನಾಯಕ, ನಿಶ್ಚಿತ್ ಕವರಿ, ಕೇಶವ ನಾಯಕ, ಶ್ರೀಧರ ನಾಯಕ, ಮನೋಜ ನಾಯಕ, ಶಾಶ್ವತ್ ಕವರಿ ಇತರರು ಉಪಸ್ಥಿತರಿದ್ದರು. ಎನ್ಆರ್ ಪ್ಲಸ್ ನ್ಯೂಸ್ ಕುಮಟ.